जय भारत जननी यतनुजाते, जय हे कर्नाटक माते, जय सुंदर नदी वन गणनाडे, जय हे रस ऋषिगण बीडे, जय हे कर्नाटक माते। ಎಲ್ಲರಿಗೂ ನಮಸ್ಕಾರ. 75ನೇ ಸ್ವತಂತ್ರ ದಿನೋತ್ಸವದ ಶುಭಾಶಯಗಳು. ನನ್ನ ಲೋಕ ಕುಕಿಂಗ್ ಚಾನೆಲ್ಗೆ ಸ್ವಾಗತ. ಇಂದು ನಾನು ಸ್ವತಂತ್ರ ದಿನಾಚರಣೆಯ ಪ್ರಯುಕ್ತ ತ್ರಿರಂಗ್ ದೋಸೆ ಮಾಡಲು ತಿಳಿಸ್ತೇನೆ. ಮೊದಲು ಒಂದು ಬೌಲ್ಗೆ ನಾನು 1 ಕಪ್ನಷ್ಟು ಉದ್ದಿನ ಬೇಳೆಯನ್ನು ಹಾಕ್ತಾ ಇದ್ದೇನೆ. 3 ಕಪ್ನಷ್ಟು ಬಿಳಿ ಅಕ್ಕಿಯನ್ನು ಹಾಕ್ತಾ ಇದ್ದೇನೆ. 1 ಕಾಲ್ ಸ್ಪೂನಷ್ಟು ಮೆಂತೆಯನ್ನು ಹಾಕಾಯಿತು. ಇದನ್ನು ನೀರು ಹಾಕಿಬಿಟ್ಟು 2 ಸಲ ತೊಳ್ಕೊಳ್ತಾ ಇದ್ದೇನೆ. ನಾಲ್ಕು ಗಂಟೆಗಳ ಕಾಲ ನಾನು ಇದನ್ನು ನೆನೆಸಿಡ್ತಾ ಇದ್ದೇನೆ. ಈಗ 4 ಗಂಟೆ ಆಗಿದೆ. ಈಗ ಇದನ್ನು ರುಬ್ಬಿಕೊಳ್ಳಬಹುದು. ರುಬ್ಬಿದ ಹಿಟ್ಟನ್ನು 8 ಗಂಟೆಗಳ ಕಾಲ ನಾನು ಹುದುಗಲು ಬಿಡ್ತಾ ಇದ್ದೇನೆ. ಈಗ ನಾನು ಚೀನಿಕಾಯಿ ಅಥವಾ ಸಿಹಿ ಗುಂಬಳಕಾಯಿನ ಹೆಚ್ಕೊಳ್ತಾ ಇದ್ದೇನೆ. 1/2 ಬೌಲ್ನಷ್ಟು ಚೀನಿಕಾಯಿನ ನಾನು ಇಲ್ಲಿ ತುರ್ಕೊಳ್ತಾ ಇದ್ದೇನೆ. ಜೊತೆಗೆ ಕ್ಯಾರೆಟನ್ನು ಸಹ 1/2 ಬೌಲ್ನಷ್ಟು ತುರ್ಕೊಂಡಾಯಿತು. ನಂತರ ಮೂಲಂಗಿಯನ್ನು ತುರ್ಕೊಳ್ತಾ ಇದ್ದೇನೆ. 1/2 ಬೌಲ್ನಷ್ಟು ಮೂಲಂಗಿ ತುರಿ, ಕಾಯಿ ತುರಿನೂ ಇಟ್ಕೊಂಡಿದ್ದೇನೆ. ದಾಸವಾಳ ಸೊಪ್ಪಿನ ದೋಸೆಯನ್ನು ಸಹ ಮಾಡ್ತೇನೆ. ಮಿಕ್ಸಿ ಬೌಲಿಗೆ ಚೀನಿಕಾಯಿ ಮತ್ತು ಕ್ಯಾರೆಟ್ ತುರಿನ ಹಾಕಿದ್ದೇನೆ. 1/4 ಒಣಮೆಣಸಿನಕಾಯಿ, 1/2 ಸ್ಪೂನಷ್ಟು ಕೊತ್ತಂಬರಿ, ಜೀರಿಗೆ, ಶುಂಠಿನೂ ಹಾಕಿದ್ದೇನೆ. ಚಿಟಿಕಿ ಉಪ್ಪನ್ನು ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿಬಿಟ್ಟಿದ್ದೇನೆ. ಮಿಕ್ಸಿ ಮಾಡ್ಕೊಂಡಾಯಿತು. ಮಿಕ್ಸಿಗೆ ಮೂಲಂಗಿ, ಕಾಯಿ ತುರಿ, ಕೊತ್ತಂಬರಿ ಬೀಜ, ಜೀರಿಗೆ, ಬಿಳಿ ಜೀರಿಗೆ ಮೆಣಸು, 4 ಬೆಳ್ಳುಳ್ಳಿ, 1/4 ಕಾಳುಮೆಣಸನ್ನು ಹಾಕಿ ಸ್ವಲ್ಪ ನೀರು ಹಾಕಿಬಿಟ್ಟು ರುಬ್ಬಿಕೊಂಡಾಯಿತು. ನಂತರ ನಾವು ಮಿಕ್ಸಿ ಜಾರಿಗೆ ಬಿಳಿ ದಾಸವಾಳ ಹೂವಿನ ಗಿಡದ ಎಲೆಗಳನ್ನು ಹಾಕಿ, ಕೊತ್ತಂಬರಿ ಸೊಪ್ಪು, 1 ಹಸಿಮೆಣಸು, ಸ್ವಲ್ಪ ಜೀರಿಗೆ, ಉಪ್ಪು, ನೀರು ಹಾಕೊಂಡ್ಬಿಟ್ಟು ನಾವು ರುಬ್ಬಿಕೊಂಡಾಯಿತು. ಸ್ವಲ್ಪ ಕಾಯಿ ತುರಿ, ಶಂಖಪುಷ್ಪದ ಹೂಗಳು, ಕಾಳುಮೆಣಸು, ಸ್ವಲ್ಪ ಲಿಂಬೆ ರಸ, ಬಿಳಿ ಜೀರಿಗೆ ಮೆಣಸು, ಸ್ವಲ್ಪ ನೀರು ಹಾಕಿ ರುಬ್ಬಿಕೊಂಡು ಚಿಟಿಕೆ ಉಪ್ಪನ್ನು ಸೇರಿಸಿದರೆ ಶಂಖಪುಷ್ಪದ ಚಟ್ನಿ ರೆಡಿಯಾಗಿ ಹೋಯಿತು. ಮಕ್ಕಳಿಗೆ ಈ ರೀತಿಯಲ್ಲಿ ತರಕಾರಿ ಮತ್ತು ಹೂಗಳನ್ನು ತಿನ್ನಿಸ್ಬೋದು. ಈ ಎಲ್ಲ ತ್ರಿರಂಗ್ ಮಸಾಲ ಮಿಶ್ರಣಕ್ಕೆ 1/2 ಸೌಟಿನಷ್ಟು ದೋಸೆ ಹಿಟ್ಟನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಬೇಕು. ಈ ಮೂಲಂಗಿ ಜೊತೆ ಬೆಳ್ಳುಳ್ಳಿ ಹಾಕಿ ದೋಸೆ ಮಾಡೋದ್ರಿಂದ ಮೂಲಂಗಿ ಸ್ಮೆಲ್ಲೇ ಬರೋದಿಲ್ಲ. ಶಂಖಪುಷ್ಪದಿಂದ ನಾವು ಅನೇಕ ರೆಸಿಪಿಗಳನ್ನು ಮಾಡ್ತೇವೆ. ದೋಸೆ, ಶರ್ಬತ್ತು, ಮಸಾಲ ಟೀ, ತಂಬುಳಿ, ಬರ್ಫಿ, ಇವನ್ನೆಲ್ಲ ನಾನು ಮುಂದಿನ ದಿನಗಳಲ್ಲಿ ಮಾಡೋದನ್ನು ತೋರಿಸ್ತೇನೆ. ನ್ಯಾಚುರಲ್ಲಾಗಿ ಸಿಗುವಂತಹ ಈ ಶಂಖಪುಷ್ಪವನ್ನು ಮಕ್ಕಳಿಗೆ ತಿನ್ನಿಸೋದ್ರಿಂದ ಮೆಮೊರಿ ಪವರ್ ಇನ್ಕ್ರೀಸ್ ಆಗಲಿ ತುಂಬಾ ಹೆಲ್ಪ್ ಮಾಡುತ್ತೆ. ಸ್ಟೌವನ್ನು ಆನ್ ಮಾಡಿ ಒಂದು ತವ ಇಟ್ಟು ಅದಕ್ಕೆ ನಾನು ಎಣ್ಣೆಯನ್ನು ಸವರ್ಕೊಳ್ತಾ ಇದ್ದೇನೆ. ಸನ್ಫ್ಲವರ್ ಆಯಿಲ್ನ ಸವರ್ಕೊಳ್ತಿದ್ದೇನೆ, ಇಲ್ಲಾಂದರೆ ಕೊಬ್ಬರಿ ಎಣ್ಣೆ, ತುಪ್ಪ ಬೇಕಾದರೂ ಸವರ್ಕೊಳ್ಬೋದು. ಇದಕ್ಕೆ ಕ್ಯಾರೆಟ್ ಹಾಗೂ ಚೀನಿಕಾಯಿ ದೋಸೆಯ ಮಿಶ್ರಣವನ್ನು ಹಾಕಿ ಎರಿತಾ ಇದ್ದೇನೆ. ಸ್ವಲ್ಪ ಮೇಲೆ ಎಣ್ಣೆಯನ್ನು ಹಾಕಬೇಕು. ಇದನ್ನು 1-2 ಮಿನಿಟ್ಸ್ ಮುಚ್ಚಿಡೋಕ್ಕೂ ದೋಸೆ ರೆಡಿಯಾಗಿದೆ. ಇದನ್ನು ಆಚೆ ತಿರುಗಿಸಿ ಹಾಕಬೇಕು. ನೋಡಿ, ಕೇಸರಿ ಬಣ್ಣ ಬಂದಿದೆ. ನಂತರ ಮೂಲಂಗಿ ಕಾಯಿ ದೋಸೆಯನ್ನು ಹಾಕೊಳ್ತಾ ಇದ್ದೇನೆ. ಇದನ್ನು ತೆಳ್ಳಗೆ ದೋಸೆ ಬೇಕಾದ್ರೂ ಮಾಡ್ಕೊಳ್ಬೋದು, ದಪ್ಪಗೆ ಸೆಟ್ ದೋಸೆ ಥರ ಬೇಕಾದರೂ ಮಾಡ್ಕೊಳ್ಬೋದು. ರವೆಯನ್ನು ಹಾಕಿಬಿಟ್ಟು, ಅಂದರೆ ಚಿರೋಟಿ ರವೆಯನ್ನು ಹಾಕಿಬಿಟ್ಟು ರವೆ ದೋಸೆ ಬೇಕಾದ್ರೂ ಮಾಡ್ಕೊಳ್ಬೋದು. ನಂತರ ನಾವು ದಾಸವಾಳ ಸೊಪ್ಪಿನ ಮಿಶ್ರಿತ ದೋಸೆಯನ್ನು ಹಾಕ್ತಾ ಇದ್ದೇನೆ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಕಜ್ಜಿ ಕೂರ ಆದವರು ಇದನ್ನು ನಿರಂತರವಾಗಿ ಸೇವನೆ ಮಾಡ್ತಾ ಬಂದರೆ ಕಾಯಿಲೆಗಳು ಬೇಗ ಗುಣವಾಗುತ್ತೆ. ಹೊಟ್ಟೆಯಲ್ಲಿನ ಕಲ್ಮಶ ಅಂಶಗಳನ್ನು ಸಹ ಹೊರಹಾಕುತ್ತೆ. ಈಗ 3 ರೀತಿಯ ದೋಸೆ ಸಹ ಸಿದ್ಧ. ನೆಕ್ಸ್ಟ್ ನಾವು ಪಡ್ಡು ಕಾವಲಿನ ಇಟ್ಕೊಂಡಿದ್ದೇವೆ. ಪಡ್ಡು ಕಾವಲಿ ಅರೆಗಳಿಗೆಲ್ಲ ನಾನು ಎಣ್ಣೆ ಹಾಕ್ತಾ ಇದ್ದೇನೆ. ಆದ ನಂತರ ಎಲ್ಲ ಬಣ್ಣದ ಮಿಶ್ರಿತ ದೋಸೆಯನ್ನು ಸಹ ಹಾಕ್ತಾ ಇದ್ದೇನೆ. ಇದೊಂದು 5 ಮಿನಿಟ್ಸ್ ಬಿಟ್ಟು ನಾವು ತಿರುಗಿಸಾಕ್ಬೇಕು. ಪಡ್ಡು ಒಳ್ಳೆ ಪರಿಮಳ ಬರ್ತಾ ಇದೆ.
ಮೇಲ್ಗಡೆ ಕ್ರಿಸ್ಪಿ ಆಗಿದೆ, ಒಳಗಡೆ ಸ್ಮೂತ್ ಆಗಿದೆ, ಟೇಸ್ಟ್ ಸಹ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗೆ ರಾಷ್ಟ್ರಧ್ವಜದ ಬಗ್ಗೆ ಅರಿವು ಮೂಡಿಸಲು ಹಾಗೂ ಮಕ್ಕಳ ಖುಷಿಗೋಸ್ಕರ ನಾನು ಬೇರೆ ವೆರೈಟಿ ವೆರೈಟಿ ಶೇಪ್ನ ದೋಸೆಗಳನ್ನು ಮಾಡ್ತಾ ಇದ್ದೇನೆ. ನೀವು ಸಹ ಮಕ್ಕಳ ಕೈಯಲ್ಲಿ ಈ ಥರ ಕ್ರಿಯೇಟಿವ್ ಆಗಿ ದೋಸೆಯನ್ನು ಮಾಡಿಸಿ ಪ್ರತಿದಿನ ಭಾರತ ದೇಶದ ಜನರು ನೆಮ್ಮದಿಯಾಗಿ ಉಸಿರಾಡಲು ಕಾರಣವಾದಂತಹ ಭಾರತ ದೇಶದ ಯೋಧರಿಗೆ ನನ್ನ ರೆಸಿಪಿಯನ್ನು ನಾನು ಹೇಳಿದಂತಹ ನಾಡಗೀತೆಯನ್ನು ಅರ್ಪಿಸ್ತಾ ಇದ್ದೇನೆ. ನಿಮಗೂ ಸಹ ಈ ರುಚಿಕರವಾದಂತಹ ಆರೋಗ್ಯಕರವಾದಂತಹ ದೋಸೆ ಇಷ್ಟವಾದಲ್ಲಿ ನೀವು ಸಹ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಹೇಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನನ್ನ ಲೋಕ ಚಾನಲ್ನ ರೆಸಿಪಿಗಳು ಇಷ್ಟವಾದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಶುಭ ದಿನ.